ಎಸ್, ಹಾಸನ ಜಿಲ್ಲೆಯ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನ ರಥೋತ್ಸವ ಆಗುತ್ತೆ. ಈ ವೇಳೆ ಕುರಾನ್ ಪಠ ನಿಲ್ಲಿಸುವಂತೆ ಹಿಂದೂ ಪರ ಸಂಘಟನೆಗಳ ಹೋರಾಟ ಆಗಿತ್ತು. ಈ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ರಾಜ್ಯ ಪುರಾತತ್ವ ಇಲಾಖೆಯ ಹಿರಿಯ ಆಗಮ ಪಂಡಿತರ ತಂಡ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೆ. April 4 and 5 ತಾರೀಕು ಚನ್ನಕೇಶವ ಸ್ವಾಮಿ ರಥೋತ್ಸವ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಥೋತ್ಸವಕ್ಕೂ ಮುನ್ನ ಕುರಾನ್ ಪಠಣ ನಡೆಸಿ ನಂತರ ರಥ ಎಳೆಯೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಇದಕ್ಕೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವೆ. ಈ ವರ್ಷದಿಂದ ಈ ಸಂಪ್ರದಾಯ ನಿಲ್ಲಿಸಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಗ್ರಹ. ಇದೇ ಕಾರಣಕ್ಕೆ ವಾಸ್ತವಾಂಶ ತಿಳಿಯೋದಕ್ಕೆ ಆಗಮ ಪಂಡಿತರ ತಂಡ ದೇವಾಲಯಕ್ಕೆ ಭೇಟಿ ನೀಡಿದ್ದು ದೇವಸ್ಥಾನದ ಅರ್ಚಕರು, ಅಧಿಕಾರಿಗಳು ಹಾಗೂ ವ್ಯವಸ್ಥಾಪನಾ ಸಮಿತಿಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. 12ನೇ ಶತಮಾನ ಹೊಯ್ಸಳರ ದೇವಸ್ಥಾನ, ತುಂಬ ಆಗಿಂದ ಸಂಪ್ರದಾಯ ಇತ್ತು ಅನ್ನೋ ಒಂದು ಪ್ರತೀತಿ. ಇದೇ ಫಸ್ಟ್ ಟೈಮ್ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ದೇವಸ್ಥಾನಗಳ ಮುಂದೆ ವ್ಯಾಪಾರ ಮಾಡಬಾರ್ದು ಹಿಂಗೆಲ್ಲ ಆಗಿತ್ತಲ್ವ, ಸೊ ಅದನ್ನ ನೆನೆಸ್ಕೊಂಡ್ರೆ ಈಗ ಫಸ್ಟ್ ಟೈಮು ಚನ್ನಕೇಶವ ದೇವಸ್ಥಾನ ನಾವೆಲ್ಲ ನೋಡಿದ್ದೀವಿ, ಓದಿದ್ದೀವಿ ತುಂಬ ಬೇಲೂರಿನ ಬಗ್ಗೆ, ಬೇಲೂರಿನ ಇತಿಹಾಸದ ಬಗ್ಗೆ. ಯಾವತ್ತೂ ಕಾಂಟ್ರವರ್ಸಿ ಆಗಿರಲ್ಲ, ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಕಾಂಟ್ರವರ್ ಆಗ್ತಿದ್ದು. ಡಾಕ್ಟರ್ ರಮೇಶ್ ಅಂತ ಅಲ್ಲಿ ಯಾರೋ ಒಬ್ಬ ಪುಸ್ತಕ ಬರೆದವ್ರೆ, ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೈಲು ಏನು ಬೇಲೂರು ಚನ್ನಕೇಶವ ಸ್ವಾಮಿಗೆ ಕುರಾನ್ ಪಠನ ಅಗತ್ಯ ಇಲ್ಲ, ಯಾಕೆ ಬೇಕು ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ರು. ಆ ಪುಸ್ತಕದಿಂದ ಈಗ ವಿವಾದ ಶುರುವಾಗ್ತಾ ಇದೆ. ಜನ ದೇವರು ಬೇಡ, ದಿಂಡ್ರು ಬೇಡ, ತಂದೆನೂ ಬೇಡ, ತಾಯಿನೂ ಬೇಡ ಅಂತ ಬಿಟ್ಬಿಟ್ಟು ಹೋಗೋ ದಿನಮಾನಗಳಲ್ಲಿ ಇವೆಲ್ಲ ಆಗ್ತಾ ಇದೆ. ಆಯಾ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿದ್ರೆ ಕೆಲವರು ಸರಿ, ಕೆಲವರು ತಪ್ಪು, ಕೆಲವರಿಗೆ ಸರಿ, ಕೆಲವರಿಗೆ ತಪ್ಪು, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಹೋಗ್ತಾ ಇರ್ಬೇಕು ಹಿಂಗೆ ಮುಂದೆ. ಅಲ್ಲ, ಏನು ಇಷ್ಟು ವರ್ಷಗಳ ಈಗ 12ನೇ ಶತಮಾನ, ಆಲ್ಮೋಸ್ಟ್ 9 ಶತಮಾನ ಆಗೋಯ್ತು. ನಾವು 20ನೇ ಶತಮಾನ ಬಿಟ್ಟು ಹೋಗ್ತಾ ಇದ್ದೀವಿ ಈಗ. 9 ಶತಮಾನಗಳಾಗಿ 9 ಶತಮಾನ ಅಂದರೆ 900 ವರ್ಷಗಳಿಂದ ಇಲ್ಲದೇ ಇರ್ತಕ್ಕಂಥ ತಕರಾರು ಈಗ ಶುರುವಾಗಿದೆ. ಸೊ ಬಿ ಜೆ ಪಿ ಗೌರ್ಮೆಂಟ್ ಹಿಂದೇನೂ ಇತ್ತು, ಶುರುವಾಗಿರಲಿಲ್ಲ ಗಲಾಟೆಗಳೆಲ್ಲ, ಈಗ ಶುರುವಾಗ್ತಿದೆ ಜಾಸ್ತಿ. ಇಲ್ಲ, ಸರ್ಕಾರಗಳೇ ಹೊಣೆ ಅಂತಂದ್ರೆ ಅದನ್ನ ಕೆಲವು ಹೊಣೆಗೇಡಿಗಳ ಕೆಲಸಗಳು ಕೆಲವೊಂದು ಸಂದರ್ಭ ಇರ್ತವೆ. ಸರ್ಕಾರ ಸುಮ್ಮನೆ ನೋಡಿರ್ತಾರೆ ಯಾವ ರೀತಿ. ಈಗ ಸರ್ಕಾರ ಅಂದ್ರೆ, ಈಗ ಸರ್ಕಾರ ಅಂದ್ರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ ಇದಾಗ್ತಿರುತ್ತೆ. ಈಗಿದೆ, ಈಗಿತ್ತು ಅನ್ನೋದಾರ 9ನೇ ಶತಮಾನದ ಅದ್ರ ಹಿಂದೆ ಇತ್ತ ಅಂತ ನೋಡ್ತಾರೆ. ಆಗೆಲ್ಲೋ ಮುಸಲ್ಮಾನ ರಾಜ ದಾಳಿ ಮಾಡಿದ್ದ, ಅವನ ಸ್ವಲ್ಪ ಕಿರಿಕೋಸ್ಕರ ಓದ್ಸಕ್ ಶುರುವಾಗಿದ್ದ ಅಂತೇನೋ ಹೋಗ್ತಿರ್ತವೆ. ಹಿಂಗೆ ಆಗಿ ದಾಳಿ ಮಾಡಿ ಬಂದಂತದನ್ನ ನೀವ್ಯಾಕೆ ಮುಂದುವರಿಸ್ತೀರಿ ಅಂತೆಲ್ಲ ಆಗ್ತವೆ. ಹಾಗಾಗಿ ಈ ಚರ್ಚೆಗಳಿಗೆ, ಈ ವಿವಾದಗಳಿಗೆ ಎಲ್ಲಿಯೂ ಕೊನೆ ಇಲ್ಲ. ಕೊನೆ ಇದೆಯಾ? ಇಲ್ಲ, ನಮ್ಮ ಇಂಟರ್ವ್ಯೂ ನೋಡ್ತಿದ್ದೆ, ಸಂತೋಷ್ ಲಾರ್ ಇಂಟರ್ವ್ಯೂ ನೋಡ್ತಿದ್ದೆ, ನೀವು ಮಾಡಿದ್ದಿದ್ದು ಇಂಟರ್ವ್ಯೂ. ಅವ್ರು ಹೇಳ್ತಿದ್ರು, ಏ ಈ 100 ವರ್ಷಗಳು ಹಿಂದಿಂದ ಯಾಕೆ ಇದಕ್ತಿರ್ರಿ, ನಾಳೆದ್ರ ಬಗ್ಗೆ ಯೋಚನೆ ಮಾಡ್ರಿ, ನಾಳೆ ಏನು ಪ್ರೋಗ್ರಾಮ್ ಕೊಡ್ತೀವಿ ಅದನ್ನ ಯೋಚನೆ ಮಾಡಿ, ಪ್ರಪಗಂಡನ ಯೋಚನೆ ಮಾಡಬೇಡಿ ನೀವು ಅಂತ. ನಾನು ಯಾವಾಗಲೂ ಮಾತು ಹೇಳ್ತೀನಿ, ಈ ದೇಶವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ನಂತರ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ದೇವೇಗೌಡರು, ಮನಮೋಹನ್ ಸಿಂಗು, ಮೋದಿ, ನಾಳೆ ಮತ್ತೊಬ್ಬರು, ಅಚ್ಚಿನಾಳೆ ಮಗದೊಬ್ಬರು ಹೋಗ್ತಿರ್ತಾರೆ. ದೇಶ ಶಾಶ್ವತ, ದೇಶ ಸತ್ಯ, ನಾಯಕರು ಎಲ್ಲರೂ ಕೂಡ ಆಯಾ ಕಾಲಘಟ್ಟಕ್ಕಷ್ಟೇ ಹೋಗ್ತಾರೆ, ಬಂದು ದೇಶ ಶಾಶ್ವತವಾಗಿರುತ್ತೆ. ಭಾರತನ ತಾನೆ ಎಲ್ಲ ಆಳ್ವಿಕೆ ಮಾಡ್ತಾ ಬಂದಿದ್ದು. ಹೌದು ಹೌದು. ಹಾಗಾಗಿ ಅವ್ರವ್ರು ಬಂದಾಗ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ತಾಳಕ್ಕೆ ತಕ್ಕಂತೆ, ಅವಧಿಗೆ ತಕ್ಕಂತೆ ಬದಲಾವಣೆಗಳು, ಗದ್ದಲಗಳು, ಗಲಾಟೆಗಳು ಹೋಗ್ತಿರ್ತವೆ. ಈ ಹಿಂದೆಯೂ ಆಗ್ತಿದ್ದು, ಈಗಲೂ ಆಗ್ತವೆ, ಮುಂದೆನೂ ಆಗ್ತವೆ. ಅಷ್ಟೇ, ಆಯ್ತು, ಮುಂದೆ ಹೋಗೋಣ.